ಸದ್ಗುರು ಅಂದರೆ ಯಾರು? ಇಬ್ಬರು ಮಕ್ಕಳು ಫೈಟ್ ಮಾಡ್ತಾಯಿದ್ರು. ಅವರಿಬ್ಬರನ್ನ ನೋಡಿ ಸ್ವಾಮೀಜಿ, ಇವರಿಗೆ ಸದ್ಗುರು ಅಂದರೆ ಏನು ಗೊತ್ತಿಲ್ಲ ಅಂತ ಕೋಪಿಸ್ಕೊಂಡು ಒಳಗೆ ಹೊರಟೋದ್ರು. ಆದರೆ ಒಳ್ಳೆಯ ಪ್ರಶ್ನೆ ಅದು. ಆ ಮಾತು ಸ್ವಾಮೀಜಿಯವರು ಹೇಳಿದ್ದು ಯಾರಿಗೆ? ಆ ಮಕ್ಕಳಿಗೆ ಹೇಳ್ಬೋದಾಗಿತ್ತಲ್ಲ, ಏ ಮುಂಡೇವ ನಿಮಗೆ ಸದ್ಗುರು ಅಂದರೆ ಏನು ಗೊತ್ತಿಲ್ಲ ಅನ್ಬೋದಾಗಿತ್ತಲ್ಲ. ಅದೇ ಅವ್ರ ಭಾಷೆ, ಅದಕ್ಕೆ ನಾನು ಅದೇ ಭಾಷೆಯನ್ನು ಬಳಸಿದೆ. ಅವ್ರಿಗೆ ಹೇಳಲಿಲ್ಲ. ಯಾರಿಗೆ ಹೇಳಿದ್ರು? ಪಕ್ಕದಲ್ಲಿದ್ದ ನರಸಿಂಹನವ್ರಿಗೆ ಹೇಳಿದ್ರು. ಅಂದರೆ ಯಾರಿಗಿದು ಪಾಠ? ಅದು ನಮಗೆ ಪಾಠ. ಅಂದರೆ ಅರ್ಥ ಏನು? ಸದ್ಗುರು ಅಂದರೆ ಏನು ತಿಳ್ಕೊ ಅಂತ ನಮ್ಗೆ ಹೇಳಿದ ಹಾಗೆ. ಅದಕ್ಕೆ ಅವರು ಆ ಪ್ರಶ್ನೆಯನ್ನು ಮಾಡಿದ್ರು. ತುಂಬ ಸಂತೋಷ. ಆವತ್ತು ಸ್ವಾಮೀಜಿಯವ್ರು ಮಾಡಿದ ಪ್ರಶ್ನೆ ಅದು, ಅದು ಸ್ಟೇಟ್ಮೆಂಟ್ ಅಲ್ಲ. ಇವರಿಗೆ ಸದ್ಗುರು ಅಂದರೆ ಏನು ಗೊತ್ತಿಲ್ಲ ಅಂದ್ಬಿಟ್ಟು ಹೊರಟೋದ್ರು. ಅದು ನಮ್ಮಲ್ಲಿ ಒಂದು ಪ್ರಶ್ನೆಗೆ ಬೀಜವಾಯಿತು, ಅದು ಅಂಕುರವಾಯಿತು, ಮಹಾವೃಕ್ಷವಾಯಿತು, ಅದು ಫಲಗಳನ್ನು ಕೊಡ್ತಾ ಇದೆ, ಮುಂದಕ್ಕೂ ಹಾಗೆ ಕೊಡ್ತಾ ಇರುತ್ತೆ. ಇವತ್ತಿಗೂ ಆ ಪ್ರಶ್ನೆ ಕಾಡ್ತಾ ಇದೆ, ಏನು ಸದ್ಗುರು ಅಂದರೆ? ಅವತ್ತು ಹಾಗಂದ್ಬಿಟ್ಟು ಹೊರಟೋದ್ರಲ್ಲ. ಆ ಮಕ್ಕಳಿಗೆ ಹೇಳಲಿಲ್ಲ, ನಮಗೆ ಹೇಳಿದ್ರು. ಅಂದರೆ ಸದ್ಗುರು ಯಾರು ಅಂತ ನೀನು ತಿಳ್ಕೊ ಅಂತ ಹೇಳಿದ ಹಾಗೆ. ಅದಕ್ಕಾಗಿ ಅವರು ಪ್ರಶ್ನೆ ಮಾಡಿದ್ರು. ತುಂಬ ಒಳ್ಳೆಯದು. ಹಾಗೆ ಎಲ್ಲ ಮಾತುಗಳನ್ನು ಜ್ಞಾಪಕ ಇಟ್ಕೋಬೇಕು. ಯಾರು ಆಡಿದ ಯಾವ ಮಾತು, ಯಾರು ಮಾಡಿದ ಯಾವ ಕೆಲಸವು, ಯಾರ ಯಾವುದೇ ಥರದ ಹಾವಭಾವ ವ್ಯರ್ಥವಾಗೋದಿಲ್ವೋ ಅವರೇ ಸದ್ಗುರು ಅಂತ ಜ್ಞಾಪಕ ಇಟ್ಕೊಳ್ಳಿ. ಅವರನ್ನು ಸದ್ಗುರು ಅಂತ ಕರೀತಾರೆ. ತಮಾಷೆಗೆ ಆಡಿದ ಮಾತು ಕೂಡ ನಮ್ಮ ಜೀವನದಲ್ಲಿ ಯಾವಾಗ ನಮಗೆ ಉಪಯೋಗ ಆಗುತ್ತೆ, ಯಾವಾಗ ಕೆಲಸಕ್ಕೆ ಬರುತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದನ್ನು ನಾವು ಭದ್ರ ಮಾಡಿಟ್ಕೋಬೇಕು. ನಮಗೆ ಇಷ್ಟವಾದಂಥ ಮಗು, ಆ ಮಗುಗೆ ಸಂಬಂಧಪಟ್ಟಿದ್ದೆಲ್ಲ ತೆಗೆದಿಡ್ತೀವಿ ನಾವು. ಆ ಮಗು ಉಪಯೋಗಿಸಿದ್ದನ್ನೆಲ್ಲ ಸಣ್ಣ ವಯಸ್ಸಿನಲ್ಲಿ ಮೊದಲು ಹಾಕಿದ್ದ ಆ ಚಡ್ಡಿಯಿಂದ ಹಿಡಿದು ಎಲ್ಲ ಜೋಪಾನ ಮಾಡ್ತೀವಲ್ಲ. ಅವು ಬರೆದಿರೋ ಅದು ತುಂಬ ಆಗೋಗಿ ಇಷ್ಟೇ ಇಷ್ಟು ಉಳಿದಿರೋ ಪೆನ್ಸಿಲು ತೆಗೆದಿಟ್ಕೊಂಡಿರ್ತೀವಿ. ಯಾಕೆ ಅಂದರೆ ಆ ಮಗು ಮೇಲಿರುವಂಥ ಪ್ರೀತಿಯಿಂದ. ಅದು ಬೆಳೀತಾ 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 ಆ ಮಗು ನಮ್ಮ ಜೊತೆಯಲ್ಲಿ ಚೆನ್ನಾಗಿದ್ದರೆ ಭದ್ರ ಮಾಡ್ತೀವಿ. ಆ ಮಗು ಸ್ವಲ್ಪ ನಮ್ಮ ಮಾತು ಕೇಳ್ತಿಲ್ಲ, ನಮಗೆ ಅದೇನೋ ಬೇರೆ ಇಂಜಿನಿಯರ್ ಆಗಬೇಕು ಅಂತಿತ್ತು, ಇಲ್ಲ ಅದು ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಅನ್ನತ್ತೆ, ಕೋಪವನ್ನು ತೆಗೆದು ಬಿಸಾಕ್ಬಿಡ್ತೀವಿ. ಯಾಕೆ ನನ್ನ ಮಾತು ಕೇಳಲಿಲ್ಲ ಮಗು? ನನ್ನ ಮಾತು ಕೇಳಿದ್ರೆ ನನಗೆ ಅದರ ಮೇಲೆ ಪ್ರೀತಿ, ನನ್ನ ಮಾತು ಕೇಳದೆ ಹೋದರೆ ನನಗೆ ಪ್ರೀತಿ ಇಲ್ಲ. ಇದು ನಮ್ಮ ಪ್ರೀತಿ ಸಹಜವಾಗಿ. ಈ ಥರದ ಪ್ರೀತಿ ಸದ್ಗುರುವಲ್ಲಿ ಇರಬಾರ್ದು. ಸದ್ಗುರುವಲ್ಲಿ ಅಖಂಡವಾದಂಥ ಧಾರಾಕಾರವಾದಂಥ ಭಕ್ತಿ ಇರಬೇಕು. ಅದಿದ್ದಾಗ ಏನು ಮಾಡ್ತೀವಿ ನಾವು ಅಂದರೆ ಸದ್ಗುರು ಆಡಿದ ಒಂದೊಂದು ಮಾತನ್ನು ಜ್ಞಾಪಕ ಇಟ್ಕೋತೀವಿ ನಾವು. ಕೆಲವು ಸಾಮೂಹಿಕವಾಗಿ ಉಪದೇಶ ಮಾಡುವಂಥ ಮಾತುಗಳಿರುತ್ತೆ, ಅದನ್ನು ಕೂಡ ಅದರಲ್ಲೂ ಕೆಲವು ಅಂಡರ್ಲೈನ್ ಮಾಡಬೇಕಾಗಿರೋ ಸ್ಟೇಟ್ಮೆಂಟ್ಗಳಿರುತ್ತೆ, ಅದನ್ನು ನಾವು ಜೋಪಾನ ಭದ್ರಪಡಿಸ್ಕೋಬೇಕು. ನಮಗೆ ಕೆಲವು ಸಮಯ ಹೇಳುವಂಥ ಮಾತುಗಳಿರುತ್ತೆ, ಅದನ್ನು ಇನ್ನೂ ಜೋಪಾನ ಮಾಡ್ಕೋಬೇಕು ನಾವು. ಯಾಕೆ ಅಂದರೆ ಅದು ಯಾವಾಗ ನಮಗೆ ಪ್ರೇರಣೆ ಕೊಡುತ್ತೆ, ಪ್ರಚೋದನೆ ಕೊಡುತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥ ಮಾತುಗಳಲ್ಲಿ ಇದೊಂದು, ಇವರಿಗೆ ಸದ್ಗುರು ಅಂದರೆ ಗೊತ್ತಿಲ್ಲ ಅನ್ನುವಂಥ ಮಾತು. ಸದ್ಗುರು ಅಂದರೆ ಏನು ಅಂತ ಪ್ರಶ್ನೆ. ಸದ್ಗುರು ಅಂದರೆ ಏನು ಅಂದರೆ ಒಂದು ಒಂದು ನುಡಿ ಇದೆ. ಏನು ನುಡಿ ಅಂದರೆ, ತಾಯಿ ಇಲ್ಲದೆ ಹುಟ್ಟಿದವನು ಇಲ್ಲ, ತಾಯಿ ಇಲ್ಲದೆ ಹುಟ್ಟಿದವನು ಪ್ರಪಂಚದಲ್ಲಿ ಇಲ್ಲ, ತಾವೇ ಗುರುವಿಲ್ಲದೆ ಮುಕ್ತಿಯನ್ನು ಪಡೆದವನಿಲ್ಲ ಅಂತ ಹೇಳ್ತಾರೆ. ಜ್ಞಾಪಕ ಇಟ್ಕೊಂಡು, ತಾವೇ ತಾವಾಗೆ ಗುರುವಿಲ್ಲದೆ ಮುಕ್ತಿಯನ್ನು ಪಡೆದವನಿಲ್ಲ, ತಾಯಿ ಇಲ್ಲದೆ ಹುಟ್ಟಿದವನು ಇಲ್ಲ, ಇದು ಸದ್ಗುರು ಅಂದರೆ. ಅಂದರೆ ನಮಗೆ ಮುಕ್ತಿಯನ್ನು ಕೊಡುವಂಥವನು ಸದ್ಗುರು. ಉಳಿದಿದ್ದೆಲ್ಲ ಮಧ್ಯದಲ್ಲಿ ಬರೋದು ಹೋಗೋದು, ಇದೆಲ್ಲ ಕೊಟ್ಟಿದ್ದಾರೆ ಸದ್ಗುರು ಅಂಥೇಳಿ ನಾವು ಅವರನ್ನು ಮೆಚ್ಚಿ ಸ್ತೋತ್ರ ಮಾಡಿ ಅವ್ರ ಮೇಲೆ ಭಕ್ತಿಯನ್ನು ಬೆಳೆಸ್ಕೊಳ್ತೀವಿ. ಇದೆಲ್ಲ ಯಾಕೆ ಮಾಡ್ತಾರೆ ಅಂದರೆ ಆ ಕಡೆಯ ಫಲವನ್ನು ಕೊಡೋಕ್ಕೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಒಂದು ಕೀರ್ತನೆ ಇದೆ, ಕೇಳಿದಿರಲ್ಲ. ಗುರುವಿನ ಗುಲಾಮನಾಗಬೇಕು ಅಂತ. ಗುಲಾಮ ಅನ್ನೋದು ಬಹಳ ಒಂದು ಕೆಟ್ಟ ಅರ್ಥದಲ್ಲಿ ಉಪಯೋಗಿಸುವಂಥ ಪದ, ಗೊತ್ತಿದೆಯಲ್ವ ನಿಮಗೆ? ಗುಲಾಮ ಅಂದರೆ, ಗುಲಾಮ ಅಂದರೆ ಕಾಲು ಕೆಳಗಿರೋರನ್ನ ಗುಲಾಮ ಅಂತ ಕರೀತಾರೆ. ಅದು ತಪ್ಪೋದು. ಹಿಂದೆ ಕೆಲವರು ಜಮೀನ್ದಾರರು ಮಾಡ್ತಾಯಿದ್ರು ಅಹಂಕಾರದಿಂದ, ನಮಗೆ ತುಂಬ ದುಡ್ಡಿದೆ ಅಂಥೇಳಿ ಅಹಂಕಾರದಿಂದ
ಅವರ ಕೆಳಗೆ ಸೇವೆ ಮಾಡೋರನ್ನ ಕಾಲಲ್ಲಿ ಒದೆಯೋದು, ಅವರನ್ನು ಗುಲಾಮ ಅಂತ ಕರೀತಾರೆ. ಅಂದರೆ ಕೋಪ ಬಂದಾಗ ಕಾಲಲ್ಲಿ ಒದೆಯೋಕ್ಕೆ ಪಕ್ಕದಲ್ಲಿ ಒಬ್ಬರನ್ನ ಇಟ್ಕೊಂಡಿರ್ತಾರೆ, ಅವರನ್ನು ಗುಲಾಮ ಅಂತ. ಅವನ ಕೆಲಸ ಏನು ಅಂದರೆ ಇವ್ರ ಕೈಯಲ್ಲಿ ಒದೆ ತಿಂದು ದುಡ್ಡಿಸ್ಕೊಳ್ಳೋದು ಅವ್ರ ಕೆಲಸ, ಅವರನ್ನು ಗುಲಾಮ ಅಂತ ಕರೀತಾರೆ. ಆದರೆ ಇಲ್ಲಿ ಈ ಕೀರ್ತನೆಯಲ್ಲಿ ಗುರುವಿನ ಗುಲಾಮನಾಗುವ ತನಕ ಅಂತ ಯಾಕೆ ಪ್ರಯೋಗ ಮಾಡಿದ್ದಾರೆ? ಅದು ಉರ್ದು ಪದ, ಕನ್ನಡದಲ್ಲ. ಗುಲಾಮ ಅನ್ನೋದು ಉರ್ದು ಪದ, ಅದು ಅರಬ್ಬಿಂದ ಉರ್ದುಗೆ ಬಂತು, ಉರ್ದುವಿಂದ ನಾವು ಎಲ್ಲ ಬಳಸ್ತಾ ಇದ್ದೀವಿ ಅದನ್ನು. ಆ ಪದವನ್ನು ಒಂದು ಕೀರ್ತನೆಯಲ್ಲಿ ಯಾಕೆ ಸೇರಿಸಿದ್ರು ಅಂತಂದರೆ, ಇಲ್ಲಿ ಗುಲಾಮ ಅನ್ನೋದಕ್ಕೆ ಅರ್ಥವೇ ಬೇರೆ. ಏನರ್ಥ ಅಂದರೆ, ಗುರು ಪಾದಸೇವೆ ಮಾಡೋವನಿಗೆ ಮುಕ್ತಿ ಬರುತ್ತೆ ಅಂತ ಅರ್ಥ. ಯಾರು ಗುರು ಪಾದಸೇವೆಯನ್ನು ಮರೆತಿದ್ದಾರೆ ಅವರಿಗೆ ಮುಕ್ತಿ ಬರೋಲ್ಲ ಅಂತ. ಪಾದಸೇವೆ ಅಂದರೆ ಏನು ಅಂದರೆ, ಗುರುವು ನಮಗೆ ತೋರಿಸಿರುವಂಥ ಮಾರ್ಗದಲ್ಲಿ ನಡೆಯೋದು, ಅದನ್ನು ಪಾದಸೇವಾ ಅಂತ ಕರೀತಾರೆ. ಪಾದ ಪದ, ಗುರು ಪದಸೇವಾ ಅಂತಲೂ ಕರೀತಾರೆ. ಪದ ಅಂದರೆ ಗುರುವಿನ ಮಾತು, ಆ ಮಾತನ್ನು ಯಾರು ಹಿಡ್ಕೊಂಡು ಆ ದಾರಿಯಲ್ಲಿ ನಡೀತಾ ಇದ್ದಾರೆ ಅವರಿಗೆ ಮುಕ್ತಿ ಬರುತ್ತೆ ಅಂತ ಅರ್ಥ. ಗುರುಬಿನ ಕೌನ ದಿಖಾವೆ ಬಾಟ್ ಅಂತ ಒಂದು ಕೀರ್ತನೆ ಇದೆ, ಕೇಳಿದಿರಬಹುದು ನೀವು. ಗುರುಬಿನ ಕೌನ ಬತಾವೆ ಬಾಟ್, ಬಾಟ್ ಅಂದರೆ ಏನು, ದಾರಿ, ದಾರಿಯನ್ನು ಬಾಟ್ ಅಂತ ಕರೀತಾರೆ. ಗುರು ಇಲ್ಲದೆ, ಗುರು ಅಲ್ಲದೆ ಯಾರು ನಮಗೆ ರಸ್ತೆಯನ್ನು ತೋರಿಸೋದು, ಯಾರು ನಮಗೆ ಆ ದಾರಿಯನ್ನು ತೋರಿಸೋದು ಅಂತ ಆ ಕೀರ್ತನೆ ಅರ್ಥ. ಆ ರಸ್ತೆಯನ್ನು ಯಾರು ತೋರಿಸ್ತಾರೋ ಅವರನ್ನು ಸದ್ಗುರು ಅಂತ ಕರೀತಾರೆ. ಆದರೆ ಪ್ರಪಂಚದಲ್ಲಿ ಬೇಕಾದಷ್ಟು ರಸ್ತೆಗಳಿದೆ. ಅದೊಂದು ರಸ್ತೆ ಇದೆ ಅಂತ ಹೇಳಿ ಆ ರಸ್ತೆಯಲ್ಲಿ ನಾವು ಸುಮ್ಮನೆ ಹೋಗೋಕ್ಕಾಗಲ್ಲ. ನಮಗೆ ಎಲ್ಲಿ ಹೋಗಬೇಕು ಅಂತಿದೆ ಆ ರಸ್ತೆಗೆ ಹೋಗ್ಬೇಕು. ನಾವು ಚೆನ್ನಾಗಿದೆ ರಸ್ತೆ, ಈಗ ತಾನೇ ಹೊಸದಾಗಿ ಹಾಕಿದ್ದಾರೆ 4 ಲೇನು 6 ಲೇನು ಅಂತ ಹೇಳಿ ಅದರಲ್ಲಿ ಹೋಗಲ್ಲ. ನಾವೇನು ಮಾಡ್ತೀವಿ, ನಮ್ಮ ಮನೆಗೆ ಹೋಗಿ ಯಾವ ರಸ್ತೆ ತೊಗೊಂಡು ಹೋಗ್ತೀವೋ ಅದು ತೊಗೊಂಡು ಹೋಗುತ್ತೋ ಆ ರಸ್ತೆಯಲ್ಲಿ ಹೋಗ್ತೀವಿ, ಹೌದೋ ಅಲ್ವಾ? ರಸ್ತೆ ಚೆನ್ನಾಗಿದೆ ಅದಕ್ಕೆ ಮಾತ್ರ ಪ್ರಯಾಣ ಮಾಡಲ್ಲ. ಆದರೆ ಯಾವ ರಸ್ತೆಯಲ್ಲಿ ಹೋಗೋದು? ಬೇಕಾದಷ್ಟು ರಸ್ತೆ ಇರುವಾಗ ಯಾವ ರಸ್ತೆಯಲ್ಲಿ ಹೋಗೋದು ಅಂತ ಪ್ರಶ್ನೆ ಬರುತ್ತೆ. ನಮಗೆ ಯಾವ ರಸ್ತೆಯಲ್ಲಿ ಹೋದರೆ ಆ ಮನೆಯನ್ನು ತಲುಪ್ತೀವೋ ಆ ರಸ್ತೆಯನ್ನು ತೋರಿಸೋರನ್ನು ಸದ್ಗುರು ಅಂತ ಕರೀತಾರೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅವರು ಸದ್ಗುರು, ಇನ್ನೇನು ಬೇಕು ನಮಗೆ? ಅದೇ ತಾನೆ, ಯಾರೂ ಹೇಳೋಕ್ಕಾಗದೆ ಇರೋದನ್ನು ಹೇಳಿ ಆ ದಾರಿಯನ್ನು ತೋರಿಸ್ತಿರೋದ್ರಿಂದ ಸದ್ಗುರುವಿಗಿಂತ ಪ್ರಪಂಚದಲ್ಲಿ ಬೇರೆಯವರು ದೊಡ್ಡವರು ಇಲ್ಲ ಅಂತ ಅದರ ಅಭಿಪ್ರಾಯ. ಜೈ ಗುರುದತ್ತ ಶ್ರೀ. ಸದ್ಗುರುತ್ತಮಂ ದತ್ತಮಾಶ್ರಯೇ ಸದ್ಗುರುತ್ತಮಂ.